ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಾರ್ಟಿನ್ ಮೂವಿಗೆ ಹೋಗಬೇಕು ಅಂತ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ ನೋಡಿ. ನಾ ಅಮ್ಮ ನಾ ಅಪ್ಪ ಬಂದರು, ಸೊ ಹಂಗಾಗಿ ಕ್ಯಾನ್ಸಲ್ ಆಯಿತು. ಅದಕ್ಕೆ ಈಗ ನನ್ನ ಮಗ ಹೋಗ್ತಿದ್ದಾನೆ. ಮಾರ್ಟಿನ್ ಟಿಕೆಟ್ ಬುಕ್ ಆಗಿದ್ದಿಲ್ಲ, ಒಂದೇ ಟಿಕೆಟ್ ಬುಕ್ ಆಗಿದ್ದಿದ್ದು. ಅವ್ರು ಆ್ಯಕ್ಚುಲಾಗಿ ಏನೋ ದಾವಣಗೆರೆ ಹೋಗಬೇಕು ಅಂತ ಹೇಳಿ ರೆಡಿ ಆಗಿದ್ದರು. ಸೊ ಮತ್ತೆ ಅದು ಏನೋ ನಮ್ಮ ಭಾವಾಗ ರಜಾ ಇಲ್ಲ ಅಂತೇಳಿ ಕ್ಯಾನ್ಸಲ್ ಆಯಿತು. ಸೊ ಈಗ ನಂದು ಟಿಕೆಟ್ ಒಂದೇ ಬುಕ್ ಆಗಿತ್ತು, ನಾನು ಹೋಗಂಗಿಲ್ಲ, ನನಗೆ ಏನೋ ಕೆಲಸ ಇತ್ತು ಅಂತೇಳಿ ನಾನು ಆ್ಯಕ್ಚುಲಾಗಿ ಹೋಗಂಗಿರಲಿಲ್ಲ. ಹಂಗಾಗಿ ನನ್ನ ಟಿಕೆಟ್ ಕ್ಯಾನ್ಸಲ್ ಮಾಡ್ಕೊಳಕ್ಕಾಗಿಲ್ಲ. ಕ್ಯಾನ್ಸಲ್ ಯಾಕಂದ್ರೆ ಒಂದ್ಸರಿ ಬುಕ್ ಮಾಡಿದ್ರೆ ಕ್ಯಾನ್ಸಲ್ ಆಗಲ್ಲ. ಸೊ ಹಂಗಾಗಿ ಕ್ಯಾನ್ಸಲ್ ಮಾಡಿದ್ದಿಲ್ಲ. ನನ್ನ ಮಗ ಹೋಗ್ತಾ ಇದ್ದಾನೆ. ಈಗ ನಾನು ಮನೆಯಲ್ಲಿ ಕೆಲಸ ಮಾಡಬೇಕು, ಅಡುಗೆ ಮಾಡಬೇಕು. ಸೊ ಬೇಜಾರಾಗ್ತಾ ಇದೆ. ಈಗ ನಮ್ಮ ಮನೆ ಲೈಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನನಗೆ ಇಷ್ಟ ಈ ಲೈಟಿಂಗ್ಸ್ ಇಲ್ಲ ಅಂತ. ಇದು ನಮ್ಮನೆ, ದೇವ್ರ ಮನೆ. ಜಸ್ಟ್ ನೀ ಕ್ಲೀನ್ ಮಾಡ್ತಾ ಇದ್ದೀನಿ, ಪೂಜೆಗೆ ರೆಡಿ ಮಾಡಬೇಕು. ಮೂವಿಗೆ ಹೋಗೋದು ಕ್ಯಾನ್ಸಲ್ ಆಯ್ತಲ್ಲ, ಅದಕ್ಕೆ ಈಗ ರೆಡಿ ಮಾಡ್ತಾ ಇದ್ದೀನಿ. ಫೈನಲಿ ಪೂಜೆ ಮುಗೀತು. ನನ್ನ ಮಗ ಇಲ್ಲಿ ನೋಡಿ ಇದಕ್ಕೆ ಮೂವಿಗೆ ರೆಡಿಯಾಗಿ ಹೋಗ್ತಾ ಇದ್ದಾನೆ. ಶೂಸ್ ಹಾಕೋತಾ ಇದ್ದಾನೆ, ಬಟ್ಟೆ ಉರಿಸ್ತಾ ಇದ್ದಾನೆ. ಅನಿಸೋದೇನು ಬೇಕಾಗಿಲ್ಲ, ಒಂದು ರೂಪಾಯಿ ದುಡ್ಡು ಕೊಡೋಲ್ಲ, ಅದೇನು ಮಾಡ್ತೀವಿ ಮಾಡ್ಕೊಳ್ಳಿ. ಸೀರಿಯಸ್, ಒಂದು ರೂಪಾಯಿ ದುಡ್ಡು ಕೊಡೋಲ್ಲ. ಆ ಮೊಬೈಲ್ ತಗೊಳಗ್ ಇಡು, ನಾಳೆ ಇಡು. ಅವ್ನು ಎಷ್ಟು ಇಟ್ಕೊಂಡಿದ್ಯಪ್ಪ ಆನ್ಲೈನಲ್ಲಿ? ಎಷ್ಟೋ ಹೇಳು, ಪರವಾಗಿಲ್ಲ. ರೆಡಿಯಾಗಿ ಅವನು ಈಗ ಮೂವಿಗೆ ಹೋಗ್ತಾನೆ. ನಂದು ಪೂಜೆ ಮುಗಿದಿದೆ. ಸೊ ಪೂಜೆ ಆದ್ಮೇಲೆ ಇರಿ, ನನಗೊಂಚು ಇಟ್ಕೋತೀನಿ. ನನ್ ಮಗಳು ವಿಡಿಯೋ ಬರಲ್ಲ, ಅವಳಿಗೆ ಅನ್ನಿಸ್ತಾ ಇದ್ದಾನೆ, ಮಾತಾಡೋದಿಲ್ಲ, ವಿಡಿಯೋ ಮಾಡಕ್ ಬರೋದಿಲ್ಲ. ಅದಕ್ಕೆ ಅವಳು ಕೈ ಅಪ್ಪಿ, ಅವ್ಳು ಈಗ ಅವಳೇನೋ ಒಂದಿಷ್ಟು ವಿಡಿಯೋ ಮಾಡಿದ್ರೆ ಈ ವಿಡಿಯೋ ಡಿಲೀಟ್ ಮಾಡಲೇಬೇಕು. ನೀನು ಇಟ್ಟು ಬರ ಬರ ಓಕೆ. ಇದ್ರ ಜೊತೆ ನಾನೀಗ ಅಡುಗೆ ಮಾಡಕ್ ಹೊರಟಿದ್ರಿ, ಚಪಾತಿ ಇಟ್ಟು ಕಲಿಸ್ತೀನಿ. ಬಟ್ ಚಪಾತಿ ತೆಂಗನ ಕಲಸಿ ಚಪಾತಿ ಸಾಫ್ಟ್ ಆಗುತ್ತೆ. ಸೊ ಹಂಗೊಂದು ತೋರಿಸ್ತೀನಿ ನಾನು ಹೇಗೆ ಅಂತಂದ್ಬಿಟ್ಟು. ಬನ್ನಿ ಹೋಗುವ, ಮೂವಿ ನೋಡೋ ಅಂತ ಅಭ್ಯಾಸ ಇಲ್ಲ, ಓಡ್ಕೊಂಡು ಹೋಗ್ತಿದ್ದಾರೆ. ಇವನ್ ದಾವಣಗೆರೆ ಹೋಗೋದು, ನೀನು ದಾವಣಗೆರೆಗೆ ಹೋಗೋದು ನೀನು ಕ್ಯಾನ್ಸಲ್ ಆದ್ರೆ ನಿಂದು ಕ್ಯಾನ್ಸಲ್ ಆಯ್ತು, ನನ್ನನ್ನ ಯಾಕೆ ಕ್ಯಾನ್ಸಲ್ ಮಾಡಿದ್ದೀನಿ? ನೀನು ಹೋಗ್ಬೇಕು ಅಂತೇಳಿ ಏನು ಗೊತ್ತಿಲ್ಲ, ಇದು ಮೋಸ ಅಲ್ವಾ? ನಾನು ಒಬ್ಳೆ ಹೋಗಿ ಬರ್ತಿದ್ದೆ, ಪರವಾಗಿಲ್ಲ, ಮೋಸ ಇದು. ಬಾಯ್ ಬಾಯ್. ಇದು ಆಕ್ಚುಲಿ ಈ ಥರ ಹೊಸ್ಕೊಂಡು ನಾನು ಚಪಾತಿ ಹಿಟ್ಟು ಕಲ್ಸ್ಕೊಂಡಿದ್ದೀನಿ. ನೀವು ಹೆಂಗಾನ ಕಲ್ಸ್ಕೊಡಿ ಚಪಾತಿ ಹಿಟ್ಟನ್ನ, ಯಾವ ಥರ ಆದರೂ ಕಲ್ಸ್ಕೊಂಡು. ಒಂದು 10-15 ಚಪಾತಿ ಹಿಟ್ಟು ಕಲ್ಸ್ಕೊಂಡಿದ್ದೀನಿ ಆಲ್ರೆಡಿ. ನನಗೆ ತೋರಿಸ್ಲಿಲ್ಲ, ಯಾರೂ ವಿಡಿಯೋ ಮಾಡಿರಲಿಲ್ಲ. ಚಪಾತಿ ಹಿಟ್ಟು ಕಲ್ಸ್ಬೇಕಾದ್ರೆ ಒಂದೇ ವಿಡಿಯೋ ಮಾಡ್ಕೊಂಡು ಆ್ಯಕ್ಚುಲಾಗಿ ಆಗಲ್ಲ ಅಂತೇಳಿ ಚಪಾತಿ ಹಿಟ್ಟು ನೀವು ಹೆಂಗಾನ ಕಲ್ಸ್ಕೊಳ್ಳಿ ಚಪಾತಿ ಹಿಟ್ಟನ್ನ. ಸೊ ಹಿಂಗೆ ಒಂದು 10-15 ಚಪಾತಿ ಆಗೋಷ್ಟು ಒಂದನ್ನೇ ಹಾಕಿ ಹಿಂಗೆ ಹೊಸ್ಕೊಂಡು ಜಸ್ಟ್ ನೋಡಿ, ಇದು ಗೊತ್ತಿರೋ ಎಣ್ಣೆ ಹಾಕಿ ಈ ಥರ ಚಪಾತಿ ಒಂದ್ಸರಿ ಮಾಡೋಣ, ಸಕತ್ತಾಗುತ್ತೆ. ಇದು ಚಪಾತಿ ಜಲ್ದಿನ ಆಗುತ್ತೆ, ಒಂದೊಂದೇ ಉಂಡೆ ಮಾಡೋದು ತಪ್ಪುತ್ತೆ ಸುಮ್ಮನೆ. ಆ್ಯಕ್ಚುಲಿ ಜಲ್ದಿನ ಆಗುತ್ತೆ, ಚೆನ್ನಾಗೂ ಆಗುತ್ತೆ. ನಾನು ಇದು ಮಾಡಿ ಡೈರೆಕ್ಟ್ ಮಾಡಿ ತೋರಿಸ್ತೀನಿ ನೋಡಿ. ನಾ ಸ್ವಲ್ಪ ಪರೋಟ ಟೈಪ್ ಅಂದರೆ ಆ ಥರ ಶೇಪ್ ಬರುತ್ತೆ, ಬಟ್ ಪರೋಟ ಅಲ್ಲ, ಚಪಾತಿನೇ. ಇದು ಕಟ್ ಮಾಡ್ಕೋತಾ ಇದ್ದೀನಿ, ಯಾಕಂದ್ರೆ ಫುಲ್ಲು ಅಂತಂದ್ರೆ ಫುಲ್ಲು ಕಂಫರ್ಟ್ ಆಗಲ್ಲ ಅದು ಇದು ಮಾಡ್ಕೊಳ್ಳೋದಕ್ಕೆ. ಜಸ್ಟ್ ಹಿಂಗೆ ಮಾಡ್ಕೊಂಡ್ರೆ ನಿಮಗೆ ನೀಟಾಗಿ ಆ ಸೈಜ್ ಸಿಕ್ಕೋಗುತ್ತೆ.
ಅದು ನಮ್ಮಲ್ಲಿ ಜನ ಜಾಸ್ತಿ ಇರೋದಕ್ಕೆ ಒಟ್ಟಿಗೆ ತಗೊಂಡಿದ್ದೀನಿ ನಾನು. ನಿಯರ್ ನಾವು 9 ಜನ ಇದ್ದೀವಿ ನಮ್ಮ ಮನೆಯಲ್ಲಿ. ನೋಡಿ ಒಂದಾಗುತ್ತೆ ಚಪಾತಿ ಈ ಸೈಜ್ಗೆ ಒಂದಾಗುತ್ತೆ. ಸೊ ಹಾಗೆ ಆ್ಯಕ್ಚುಲಿ ನಿಮಗೆ ಚಿಕ್ಕದಾಯಿತು ಅಂತ ಅನ್ಸಿದ್ರೆ ಇನ್ನು ಸ್ವಲ್ಪ ಲಾಸ್ಟ್ ಉಳಿದಿರುತ್ತಲ್ಲ ಸ್ವಲ್ಪ ಇಟ್ಟು ಜಾಯಿಂಟ್ ಮಾಡ್ಕೊಳ್ಳಿ, ಜಾಯಿಂಟ್ ಮಾಡ್ಕೋಬೋದು. ಇದು ಇಂಥಲ್ಲಿ ತೋರಿಸ್ತೀನಿ ಇನ್ನೊಂದರಲ್ಲಿ, ಇಲ್ಲಿರುತ್ತಲ್ಲ ಇಂಥಲ್ಲಿ ಜಾಯಿಂಟ್ ಮಾಡ್ಕೋಬೋದು. ಬಟ್ ಸೈಜ್ ಗೊತ್ತಾಗ್ಬಿಡ್ತು, ಒಂದ್ಸರಿ ಮಾಡೋಷ್ಟು ಗೊತ್ತಾಗ್ಬಿಡ್ತು ನಂಗೆ ಸೈಜ್ ಯಾವ ಸೈಜ್ ತೊಗೋಬೇಕು ಅಂತ. ಯಾಕಂದರೆ ಅಡುಗೆ ಮಾಡಿ ಮಾಡಿ ಅಭ್ಯಾಸ ಆಗಿರುತ್ತೆ. ಸೊ ಇದು ಒಂದು ಸ್ವಲ್ಪ ಜಲ್ದಿ ಆಗುತ್ತೆ, ಒಂದೊಂದನ್ನೇ ಉಂಡೆ ಮಾಡೋದಕ್ಕಿಂತ ಹಿಂಗೆ ಮತ್ತೆ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಮತ್ತೆ ಹೊಸ್ಕೊಂಡು ಮತ್ತೆ ಎಣ್ಣೆ ಹಾಕಕ್ಕೆ ಮುಂಚೆ ಹೊಸ್ತಿರ್ತೀರ, ಮತ್ತೆ ಮತ್ತೆ ಎಣ್ಣೆ ಹಾಕ್ತೀರ, ಮತ್ತೆ ಫೋಲ್ಡ್ ಮಾಡ್ತೀರ, ಮತ್ತೆ ಹೊಸ್ತೀರ, ಅದು ಡಬಲ್ ಕೆಲಸ ಆಗುತ್ತೆ. ಹಿಂಗೊಂದ್ಸರಿ ಮಾಡಿ ನಿಮ್ಗೆ ಇದೇ ಕಂಫರ್ಟ್ ಆಗುತ್ತೆ ತುಂಬ. ಸ್ವಲ್ಪ ಹಿಟ್ಟು ಹಾಕೊಂಡು ಹೊಸ್ಕೋತೀನಿ, ಇದನ್ನ ಬರುತ್ತೆ ನೀಟಾಗಿ ರೌಂಡಾಗಿ. ಆ್ಯಕ್ಚುಲಿ ಹಿಂಗೆ ಮಾಡ್ಬಿಟ್ರೆ ತುಂಬ ಚೆನ್ನಾಗಿ ರೌಂಡಾಗಿ ಬರುತ್ತೆ ಇದು ಚಪಾತಿ. ವಸಿಯದೆಲ್ಲ ಫುಲ್ ತೋರಿಸಿರ್ತೀನಿ ನಾನು, ಇಂಚುನ್ ಮತ್ತು ಫುಲ್ ಬೇಯಿಸಲು ತೋರಿಸ್ತೀನಿ. ಫುಲ್ಲು ತೆಳುನು ಬೇಡ, ಫುಲ್ಲು ಮಂದನೂ ಬೇಡ, ಮೀಡಿಯಮ್ ಆಗಿ. ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಫಸ್ಟಿಗೆ, ತವ ಹೆಂಗಿರುತ್ತೋ. ಇದು ಮತ್ತೆ ಈಗ ಚಪಾತಿ ಮಾಡಬೇಕಾದ್ರೆ ಉರಿ ಇಲ್ಲ ಮೀಡಿಯಮ್, ಮೀಡಿಯಮಾಗಿ ಉರಿ ಇಟ್ಕೊಂಡ್ರೆ ಆ್ಯಕ್ಚುಲಿ ಚೆನ್ನಾಗಾಗುತ್ತೆ. ಇಲ್ಲ ಉರಿ ತುಂಬ ಸಣ್ಣ ಇಟ್ಟರೆ, ತುಂಬ ಜಾಸ್ತಿ ಇದ್ರೆ ಚೆನ್ನಾಗಾಗಲ್ಲ. ತುಂಬ ಜಾಸ್ತಿ ಇಟ್ಟರೆ ಓಕೆ ಸ್ವಲ್ಪ ಚೆನ್ನಾಗಾಗ್ಬೋದು, ತುಂಬ ಸಣ್ಣ ಇಟ್ಟರೆ ಎಣ್ಣೆ ಎಲ್ಲ ತುಂಬ ತಿನ್ನಂಗಾಗುತ್ತೆ. ಹಾಕ್ತಿದ್ದೀನಿ ಎಲ್ಲೂ ಸ್ಕಿ ನಾನು ಎಡಿಟ್ ಮಾಡಲ್ಲ, ಹಿಂಗೆ ಎಷ್ಟು ಈ ಒಂದು ಚಪಾತಿ ಹೆಂಗಿರುತ್ತೋ ಹಂಗೆ ಬೇಯಿಸ್ತೀನಿ. ಇದು ಚಪಾತಿ ಕಲಸಿದ್ಮೇಲೆ ಒಂದು 10-15 ನಿಮಿಷ ಸ್ವಲ್ಪ ನೆನ್ಸೋದಕ್ಕೆ ಬಿಡಿ, ಚೆನ್ನಾಗಾಗತ್ತೆ ನೆನ್ಸೋದಕ್ಕೆ ಬಿಟ್ಟರೆ. ಇನ್ ಕೇಸ್ ಗಟ್ಟಿಯಾಗಿದೆ ಕಲಸ್ಬೇಕಾದ್ರೆ ಅಂತಂದ್ರೆ ಒಂಚೂರು ಮೇಲೆ ನೀರು ಒಂದು ಸ್ವಲ್ಪ ಹಿಂಗೆ ಹಾಕಿ ಬಿಡಿ, ಅದು ಮೆತ್ತಕ್ಕಾಗುತ್ತೆ ಅದರ ಪಾಡಿಗಳು. ಎಷ್ಟು ಬೇಕೋ ಅಷ್ಟು ನೀರು ತಗೊಳುತ್ತೆ, ಉಂಡೆ ದಪ್ಪ ಉಂಡೆ ಇರುತ್ತೆ ಗೊತ್ತಾ, ಉಂಡೆಗೆ ಉಂಡೆ ಮುಳುಗೋಷ್ಟು ನೀರು ಹಾಕ್ಬಿಡಿ, ಏನು ಕಲಸ್ಬೇಡಿ. ಉಂಡೆ ಮುಳುಗೋಷ್ಟು ನೀರು ಹಾಕಿದರೆ ಅದು ಎಷ್ಟು ಬೇಕೋ ಅಷ್ಟು ನೀರು ಎಳ್ಕೊಳತ್ತೆ, ಎಳ್ಕೊಂಡು ಮಿಕ್ಕಿದ್ದು ಹಂಗೆ ಬಿಡುತ್ತೆ. ಮತ್ತೆ ಡೈರೆಕ್ಟ್ ಇದು ಬೇಯಿಸಿದ ಮೇಲೆ ಡೈರೆಕ್ಟ್ ಆರ್ಟ್ ಬಾಕ್ಸ್ಗೆ ಹಾಕ್ಬೇಡಿ. ಡೈರೆಕ್ಟ್ ಆರ್ಟ್ ಬಾಕ್ಸ್ಗೆ ಹಾಕಿದ್ರೆ ಏನಾಗುತ್ತೆ, ಅದು ಅಬೆ ಎಲ್ಲ ಅದಕ್ಕೆ ಹಿಡಿದು ಒಂಥರ ಬೆಂದಂಗೆ ಆಗೋಗುತ್ತೆ ಡೈರೆಕ್ಟ್ ಆರ್ಟ್ ಬಾಕ್ಸ್ಗೆ ಹಾಕಿದ್ರೆ. ಈ ಥರ ಪ್ಲೇಟ್ಗೆ ಹಾಕ್ಕೊಂಡು ಸ್ವಲ್ಪ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಉಗಿದ ಬೆಚ್ಚಿಗಿರುತ್ತಲ್ಲ ಆ ಟೈಮ್ಗೆ ತೆಗೆದು ಆರ್ಟ್ ಬಾಕ್ಸ್ಗೆ ಹಾಕ್ಕೊಳ್ಳಿ. ನೋಡಿ ನಿಮ್ಗೆ ತೋರಿಸ್ತೀನಿ ಎಷ್ಟು ಮೆತ್ತಗಿದೆ, ಒಂಥರ ಲೇಯರ್ ಲೇಯರ್ ಥರ ಬಿಸಿ ಇದೆ ನೋಡಿ, ಲೇಯರ್ ಲೇಯರ್ ಥರ ತಿನ್ನಕ್ಕೂ ಚೆನ್ನಾಗಿರುತ್ತೆ. ನೋಡಿ ಮಾಡಿ ನೋಡಿ ನೀವು ಹೇಗಾಗುತ್ತೆ ಅಂತ ಒಂದ್ಸರಿ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿಗೆ ಈ ನನ್ನ ವ್ಲಾಗ್ನ ಮುಗಿಸ್ತಿದ್ದೀನಿ, ನನ್ನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೀವು ಮಾತ್ರ ಮರಿಬೇಡಿ, ನನ್ನ ವಿಡಿಯೋಗೆ ನೋಡ್ತೀರಾ ಅಂತಲೇ ಒಪ್ಪಿಟ್ಕೊಂಡಿರ್ತೀನಿ ನಾನು. ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಟೇಕ್ ಕೇರ್, ಬೈ ಬೈ.